ಅಪ್ಲಿಕೇಶನ್ ಲಾಂಚ್ ಆದ ಕೆಲವೇ ಗಂಟೆಗಳಲ್ಲಿ 10 ಲಕ್ಷ ಜನ ಡೌನ್ಲೋಡ್ ಮಾಡಿದ್ರಂತೆ. ಹಂಗೆ ಹಿಂಗೆ ಅಂತ ಹೇಳಿ ಸಖತ್ ಸುದ್ದಿನಲ್ಲಿರುವಂತಹ ಒಂದು ಅಪ್ಲಿಕೇಶನ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಥ್ರೆಡ್ಸ್ ಫಾರ್ ಇನ್ಸ್ಟಾಗ್ರಾಮ್ ಅನ್ನುವಂತಹ ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿರೋದು ಮಾರ್ಕ್ ಜುಕರ್ಬರ್ಗ್ ಅವರು. ಈಗಾಗಲೇ ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಕೂಡ ಇದೆ, ಇವಾಗ ಇನ್ಸ್ಟಾಗ್ರಾಮ್ ಗೆ ಲಿಂಕ್ ಇರುವಂತಹ ಇನ್ನೊಂದು ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿದ್ರೆ ಥ್ರೆಡ್ಸ್ ಫಾರ್ ಇನ್ಸ್ಟಾಗ್ರಾಮ್ ಅಂತ ಹೇಳಿ. ಫೇಸ್ಬುಕ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ನಿಮ್ಗೆ ಗೊತ್ತೇ ಇದೆ, ಇನ್ಸ್ಟಾಗ್ರಾಮ್ ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇವಾಗ ಥ್ರೆಡ್ಸ್ ಫಾರ್ ಇನ್ಸ್ಟಾಗ್ರಾಮ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಸೇಮ್ ಟ್ವಿಟರ್ ತರಾನೇ ವರ್ಕ್ ಆಗುತ್ತೆ ಇದು. ನೀವೇನಾದ್ರೂ ಟ್ವಿಟರ್ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಸೇಮ್ ಅದೇ ಅಪ್ಲಿಕೇಶನ್ ಡಿಟೋ ಕಾಪಿ ಅಂತಾನೆ ಹೇಳಬಹುದು. ಟ್ವಿಟರ್ ಅಪ್ಲಿಕೇಶನ್ ಗೆ ಹೆವಿ ಕಾಂಪಿಟೇಷನ್ ಕೊಡಬೇಕು ಅಂತ ಹೇಳಿನೆ ಈ ಒಂದು ಥ್ರೆಡ್ಸ್ ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿದ್ದಾರೆ ಮಾರ್ಕ್ ಜುಕರ್ಬರ್ಗ್ ಅವರು. ಬನ್ನಿ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಚೆಕ್ ಮಾಡಿ ನೋಡೋಣ ಇದು ನಿಜಕ್ಕೂ ವರ್ತ್ ಇದೆಯೋ ಇಲ್ವೋ ಅಂತ ಹೇಳಿ. ಈ ಹೆವಿ ಟ್ರೆಂಡ್ ಏನಾಗ್ತಿದೆ, ಈ ಟ್ರೆಂಡ್ ಅನ್ನ ನೋಡಿದಾಗ ಈ ಅಪ್ಲಿಕೇಶನ್ ಸೂಪರ್ ಆಗಿರಬೇಕು ಅಂತ ನನ್ನ ಮೊದಲನೇ ಅನಿಸಿಕೆ ಇತ್ತು. ಸೊ ಇವಾಗ ಚೆಕ್ ಮಾಡಿ ನೋಡೋಣ ಅದೇ ರೀತಿಯಾಗಿ ಅನಿಸಿಕೆ ಇರುತ್ತಾ ಇಲ್ವಾ ಅಂತ ಹೇಳಿ. ಬನ್ನಿ ಹಾಗಾದ್ರೆ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರೆಂಡ್ ಆಗ್ತಾ ಇರುವಂತಹ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ಪ್ಲೇ ಸ್ಟೋರಿಗೆ ಬನ್ನಿ, ಅಲ್ಲಿ ನೀವು ಥ್ರೆಡ್ಸ್ ಫಾರ್ ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡಿ ಅವಾಗ ಈ ರೀತಿಯ ಒಂದು ಅಪ್ಲಿಕೇಶನ್ ಸಿಗುತ್ತೆ ನೋಡ್ತಾ ಇರಬಹುದು ಇಲ್ಲಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. 72 MB ಇದೆ ಮೊದಲನೇದಾಗಿ, ಹಾಗೇನೆ ಈಗಾಗಲೇ 10 ಲಕ್ಷ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, 10 ಲ್ಯಾಕ್ ಪ್ಲಸ್ ಅಂತ ತೋರಿಸ್ತಾ ಇದೆ. ಹಾಗೇನೆ ಸ್ವಲ್ಪ ಜನ ರಿವ್ಯೂ ಕೂಡ ಮಾಡಿದ್ದಾರೆ, 90 ಅಂತ ಇದೆ, ಅಂತ ಹೇಳಿದ್ರೆ 9,000 ಜನ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಳ್ತಾ ಬರ್ತೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು 5-star ರೇಟಿಂಗ್, 4-star, 3-star, 2-1 ಈ ರೀತಿಗೆ ರೇಟಿಂಗ್ ಏನು ಕೊಟ್ಟಿದ್ದಾರೆ. ಟೋಟಲ್ ಆಗಿ 4-star ರೇಟಿಂಗ್ ಏನಿದೆ ಅದು ಅವರೇಜ್ ಆಗಿದೆ. ಬಟ್ ಇಲ್ಲಿ ಯಾರು ಕೂಡ ರಿವ್ಯೂ ಅನ್ನ ಬರ್ದಿಲ್ಲ, ಅಂತ ಹೇಳಿದ್ರೆ ತಮ್ಮ ಒಪಿನಿಯನ್ ಅನ್ನ ಶೇರ್ ಮಾಡಿಲ್ಲ, ಜಸ್ಟ್ ರೇಟಿಂಗ್ ಮಾಡಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಚೆಕ್ ಮಾಡಿ ನೋಡೋಣ ಅಪ್ಲಿಕೇಶನ್ ಹೇಗಿದೆ ಅಂತ. ಸೊ ಇವಾಗ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, 72 MB ಇದೆ, ಕ್ವಿಕ್ ಆಗಿ ಇನ್ಸ್ಟಾಲ್ ಆಗ್ಲಿ. ಸುತ್ತಿ ಸುತ್ತಿ ಕೊನೆಗೂ ಇನ್ಸ್ಟಾಲ್ ಆಯ್ತು, ಓಪನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ, ಫ್ರಮ್ ಮೆಟಾ ಅಂತ ಮೆನ್ಷನ್ ಇದೆ, ಹಾಗೇನೆ ಅವರ ಲೋಗೋ ಇದೆ, ಥ್ರೆಡ್ಸ್ ಅಂತ ಇರುವಂತದ್ದು, ಹಾಗೇನೆ ಇಲ್ಲಿ ನೋಡ್ತಾ ಇರಬಹುದು ಲಾಗಿನ್ ವಿತ್ ಇನ್ಸ್ಟಾಗ್ರಾಮ್ ಅಂತ ಇದೆ, ಹಾಗೇನೆ ನನ್ನ ಯೂಸರ್ ನೇಮ್ ಇಲ್ಲಿ ತೋರಿಸ್ತಾ ಇರುವಂತದ್ದು. ನೀವೇನಾದ್ರೂ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೊಳ್ಳುವಂತಹ ಒಂದು ಆಪ್ಷನ್ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿಯಾಗಿದ್ಯೋ ಅದೇ ರೀತಿಯ ಹೆಸರು ಬರುತ್ತೆ. ಇನ್ನು ಬಯೋ ಏನಿದೆ ಅಲ್ಲಿ ನೀವು ಏನಾದ್ರೂ ಬೇಕಿದ್ರೆ ಬರೀಬಹುದು, ಲಿಂಕ್ ಏನಾದ್ರೂ ಆಡ್ ಮಾಡೋದಿದ್ರೆ ಆಡ್ ಮಾಡಬಹುದು. ಇಲ್ಲಿ ಬೇಕಿದ್ರೆ ಇಂಪೋರ್ಟ್ ಫ್ರಾಮ್ ಇನ್ಸ್ಟಾಗ್ರಾಮ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿಯಾಗಿ ಬಯೋ ಇದೆಯೋ ಅದನ್ನೇ ನೀವು ಇಲ್ಲಿ ಇಂಪೋರ್ಟ್ ಕೂಡ ಮಾಡ್ಕೊಳ್ಬಹುದು, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಈ ರೀತಿಯಾಗಿ ಇಡ್ತಾ ಇದೀನಿ. ನೆಕ್ಸ್ಟ್ ಈ ಒಂದು ಆರೋ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರೈವಸಿ ಅಂತ ಬರುತ್ತೆ, ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ, ಒಂದೇದು ಪಬ್ಲಿಕ್ ಪ್ರೊಫೈಲ್ ಅಂತ ಹೇಳಿ. ಸೊ ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸೇಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋ ತರಾನೇ ನೀವೇನಾದ್ರೂ ಪೋಸ್ಟ್ ಮಾಡಿದ್ರಿ ಥ್ರೆಡ್ಸ್ ಅನ್ನ ಅಂತ ಹೇಳಿದ್ರೆ ಅದನ್ನ ಯಾರು ಬೇಕಿದ್ರು ನೋಡಬಹುದು, ಅದನ್ನೇ ನೀವು ಪ್ರೈವೇಟ್ ಪ್ರೊಫೈಲ್ ಅನ್ನ ಮಾಡ್ಕೊಂಡ್ರೆ ಸೊ ಇಲ್ಲಿ ನೀವು ಯಾರಿಗೆ ಅಪ್ರೂವ್ ಮಾಡಿರ್ತೀರಾ ಫಾಲೋವರ್ಸ್ ಗೆ ಅವ್ರು ಮಾತ್ರನೇ ನಿಮ್ಮ ಥ್ರೆಡ್ಸ್ ಅನ್ನ ನೋಡಬಹುದು. ಸೊ ಈ ರೀತಿಯಾಗಿ ಆಪ್ಷನ್ ಇರುತ್ತೆ, ನಾನು ಇಲ್ಲಿ ಪಬ್ಲಿಕ್ ಪ್ರೊಫೈಲ್ ಅನ್ನ ಕೊಡ್ತಾ ಇದೀನಿ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೀನಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರನ್ನೆಲ್ಲ ಫಾಲೋ ಮಾಡಿದೀನಿ ಅಥವಾ ಯಾರೆಲ್ಲ ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡ್ತಾ ಇದಾರೆ ಅವರೆಲ್ಲರ ಒಂದು ಡೀಟೇಲ್ ಇಲ್ಲಿ ಬಂದಿರುತ್ತೆ, ಬೇಕಿದ್ರೆ ಎಲ್ರಿಗೂ ಕೂಡ ಫಾಲೋ ಮಾಡಬಹುದು. ನೀವು ಯಾರಿಗಾದ್ರೂ ಫಾಲೋ ಮಾಡೋದಿದ್ರೆ ಫಾಲೋ ಮಾಡಿ, ನಾನು ಸದ್ಯಕ್ಕೆ ಫಾಲೋ ಮಾಡ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿ ಈ ಒಂದು ಎರೋ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದೀನಿ. ಹೌ ಥ್ರೆಡ್ಸ್ ವರ್ಕ್ಸ್ ಅಂತ ಇದೆ. ಸೊ ಥ್ರೆಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪವರ್ಡ್ ಬೈ ಇನ್ಸ್ಟಾಗ್ರಾಮ್ ಅಂತ ಇದೆ, ಹಾಗೇನೆ ಥ್ರೆಡ್ಸ್ ಇಸ್ ಎ ಪಾರ್ಟ್ ಆಫ್ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್, ವಿ ವಿಲ್ ಯೂಸ್ ಯುವರ್ ಥ್ರೆಡ್ಸ್ ಅಂಡ್ ಇನ್ಸ್ಟಾಗ್ರಾಮ್ ಇನ್ಫಾರ್ಮೇಶನ್ ಟು ಪರ್ಸನಲೈಸ್ ಆಡ್ಸ್ ಅಂಡ್ ಅದರ್ ಎಕ್ಸ್ಪೀರಿಯನ್ಸಸ್ ಅಕ್ರಾಸ್ ದ ಥ್ರೆಡ್ಸ್ ಅಂಡ್ ಇನ್ಸ್ಟಾಗ್ರಾಮ್ ಅಂತ ಇದೆ. ನನಗನ್ಸೋ ಪ್ರಕಾರ ಇದು ಮೊದಲನೇ ಲೈನ್ಸ್ ಅಲ್ಲೇ ಗೊತ್ತಾಗ್ತಾ ಇದೆ, ಈ ಥ್ರೆಡ್ಸ್ ಅನ್ನ ಅವ್ರು ಲಾಂಚ್ ಮಾಡಿರೋದೆ ಆಡ್ಸ್ ಅನ್ನ ಮತ್ತಿಷ್ಟು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ. ನೀವು ಥ್ರೆಡ್ಸ್ ಅಲ್ಲಿ ಏನೆಲ್ಲ ಪೋಸ್ಟ್ ಮಾಡ್ತೀರಾ ಅದನ್ನೆಲ್ಲ ಅವರು ಟ್ರ್ಯಾಕ್ ಮಾಡ್ತಾರೆ, ಹಾಗೇನೆ ಪರ್ಸನಲೈಸ್ ಆಡ್ಸ್ ಅನ್ನ ತೋರಿಸ್ತಾರೆ. ಇಲ್ಲಿ ಹೌ ಥ್ರೆಡ್ಸ್ ವರ್ಕ್ಸ್ ಅಂತ ಇರುವಂತಹ ಮೊದಲನೇ ಪಾಯಿಂಟ್ ಅಲ್ಲೇನೆ ನನಗೆ ಆ ರೀತಿಯಾಗಿ ಅನಿಸ್ತು, ಯಾಕಂತಂದ್ರೆ ಅಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಈ ಡೀಟೇಲ್ಸ್ ಅನ್ನ ತಾವು ಯೂಸ್ ಮಾಡ್ಕೊಳ್ತೀವಿ ಪರ್ಸನಲೈಸ್ ಆಡ್ಸ್ ಅನ್ನ ತೋರಿಸೋದಕ್ಕೆ ಅಂತ ಹೇಳಿ ಅಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಇದೆ. ಇನ್ನು ನೆಕ್ಸ್ಟ್ ನೋಡ್ತಾ ಇರಬಹುದು, ಫ್ಯೂಚರ್ ವರ್ಷನ್ ಆಫ್ ಥ್ರೆಡ್ಸ್ ವಿಲ್ ವರ್ಕ್ ವಿತ್ ಫೆಡಿವರ್ಸ್ ಅಂತ ಇದೆ. ಸೊ ಮೆಟಾ ಅಪ್ಲಿಕೇಶನ್ ನ ಒಂದು ಕಾನ್ಸೆಪ್ಟ್ ಏನಿತ್ತು, ಸೊ ಅದನ್ನ ಇಲ್ಲೂ ಕೂಡ ತಗೊಂಡ್ ಬರುವಂತಹ ಒಂದು ಪ್ರಯತ್ನ ಇದು. ಆ ಟೈಪ್ ಆಫ್ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ದಟ್ ಅಲೋಸ್ ಪೀಪಲ್ ಟು ಫಾಲೋ ಅಂಡ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಆನ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಲೈಕ್ ಮೆಸ್ಟೋಡಾನ್ ಅಂತ ಇರುವಂತದ್ದು. ಬೇರೆ ಅಪ್ಲಿಕೇಶನ್ ಗಳಿಗೂ ಕೂಡ ಈ ಒಂದು ಥ್ರೆಡ್ಸ್ ಅಪ್ಲಿಕೇಶನ್ ಏನಿದೆ ಇದು ಕನೆಕ್ಟ್ ಆಗುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಜಾಸ್ತಿ ಇದೆ. ಈ ಪಾಯಿಂಟ್ಸ್ ಅನ್ನ ನೋಡಿದಾಗ ಹಾಗೇನೆ ಅನಿಸ್ತಾ ಇರುವಂತದ್ದು. ಬೈ ಜಾಯಿನಿಂಗ್ ಥ್ರೆಡ್ಸ್ ಯು ಅಗ್ರಿ ಟು ದ ಮೆಟಾ ಟರ್ಮ್ಸ್ ಅಂಡ್ ಥ್ರೆಡ್ಸ್ ಸಪ್ಲಿಮೆಂಟಲ್ ಟರ್ಮ್ಸ್ ಅಂತ ಇರುವಂತದ್ದು. ಇಲ್ಲಿ ಏನೆಲ್ಲ ಪಾಲಿಸಿ ಇದೆ ನಮ್ಗಂತೂ ಗೊತ್ತಿಲ್ಲ, ಸದ್ಯಕ್ಕೆ ಜಾಯಿನ್ ಆಗೋಣ, ಆಮೇಲೆ ಬೇಕಿದ್ರೆ ಡಿಲೀಟ್ ಮಾಡಿದ್ರೆ ಆಯ್ತು. ಸದ್ಯಕ್ಕೆ ಜಾಯಿನ್ ಥ್ರೆಡ್ಸ್ ಮೇಲೆ ಕ್ಲಿಕ್ ಮಾಡಿದೀನಿ. ನೆಕ್ಸ್ಟ್ ಇಲ್ಲಿ ಅಲೋ ಅಂತ ಕೊಡ್ಬೇಕಾಗಿರುತ್ತೆ.
ಇಲ್ಲಿ ಥ್ರೆಡ್ಸ್ ಏನ್ ಹಾಕಿದಾರೆ ರಿಫ್ರೆಶ್ ಮಾಡಿ ನೋಡಿದ್ರೆ ಏನು ಕೂಡ ಸದ್ಯಕ್ಕೆ ತೋರಿಸ್ತಾ ಇಲ್ಲ. ಹೇಗಾಯ್ಸ್ ಅಂತ ಅಷ್ಟೇನೆ ಒಂದು ಥ್ರೆಡ್ಸ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ಟ್ವಿಟರ್ ಅಲ್ಲಿ ಯಾರಾದ್ರೂ ಏನಾದ್ರು ಈ ರೀತಿಯಾಗಿ ಬರೆದು ಶೇರ್ ಮಾಡ್ಕೊಂಡ್ರೆ ಅದನ್ನ ಅವರು ಟ್ವೀಟ್ ಮಾಡಿದ್ರು ಅಂತ ಹೇಗೆ ಹೇಳ್ತೀವೋ ಅದೇ ರೀತಿಯಾಗಿ ಥ್ರೆಡ್ಸ್ ಅಪ್ಲಿಕೇಶನ್ ಅಲ್ಲಿ ಯಾರೋ ಥ್ರೆಡ್ಸ್ ಅನ್ನ ಶೇರ್ ಮಾಡಿದಾರೆ ಅಂತ ಹೇಳ್ಬೇಕು. ಸೊ ಆ ರೀತಿಯಾಗಿ ಇಲ್ಲಿ ಯೂಟ್ಯೂಬ್ ಅವರು ಹೇಗಾಯ್ಸ್ ಅಂತ ಒಂದು ಥ್ರೆಡ್ಸ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ಸೊ ಅವ್ರು ಪೋಸ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ನಾವು ಕೂಡ ಒಂದು ಪೋಸ್ಟ್ ಮಾಡೋಣ ಆಯ್ತಾ. ಸೊ ಪೋಸ್ಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಮೂರನೇ ಐಕನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಏನಾದ್ರು ಬರೆಯೋಣ, ಎಲ್ಲ ಕನ್ನಡಿಗರಿಗೂ ಸ್ವಾಗತ. ಸೊ ಈ ರೀತಿಯಾಗಿ ಬರ್ತಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಮೇಜಸ್ ಅನ್ನ ಶೇರ್ ಮಾಡಬಹುದು. ಓಕೆ, ಇಲ್ಲಿಂದ ನಾವು ವಿಡಿಯೋಸ್ ಅನ್ನ ಕೂಡ ಶೇರ್ ಮಾಡಬಹುದು, ಹಾಗೇನೆ ಫೋಟೋಸ್ ಅನ್ನ ಕೂಡ ಶೇರ್ ಮಾಡಬಹುದು. ನನ್ನ ಒಂದು ಓಲ್ಡ್ ವಿಡಿಯೋದ ಥಂಬ್ನೇಲ್ ಇದೆ, ಅದನ್ನೇ ಶೇರ್ ಮಾಡ್ತೀನಿ ಸದ್ಯಕ್ಕೆ. ಸೊ ಈ ರೀತಿಯಾಗಿ ಇದನ್ನ ಆಡ್ ಮಾಡಿದೀನಿ, ಹಾಗೇನೆ ಪೋಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದೀನಿ. ಸೊ ಅವಾಗ ಅದು ಪೋಸ್ಟ್ ಆಗಿರುತ್ತೆ. ಸೊ ಪೋಸ್ಟಿಂಗ್ ಅಂತ ಬರ್ತಾ ಇದೆ ನೋಡೋಣ. ಓಕೆ, ವ್ಯೂ ಮೇಲೆ ಕ್ಲಿಕ್ ಮಾಡಿದೀನಿ. ಸೊ ಒಂದು ಪೋಸ್ಟ್ ಆಗಿದೆ ಇವಾಗ. ತುಂಬಾ ಜನ ಇದನ್ನ ಈಗಾಗಲೇ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಹೊಸದಾಗಿ ಲಾಂಚ್ ಆಗಿದೆ. ಸೊ ಕ್ರೇಜ್ ಅಂತೂ ಖಂಡಿತವಾಗ್ಲೂ ಇದೆ ತುಂಬಾ ಜನರಿಗೆ. ಅಪ್ಲಿಕೇಶನ್ ಚೆನ್ನಾಗಿರಬಹುದು ಅಂತ ಹೇಳಿ ಸದ್ಯಕ್ಕೇನೋ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಂಗೆ ಅನಿಸ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಏನಿದೆ, ಟ್ವಿಟರ್ ಅನ್ನ ಯೂಸ್ ಮಾಡುವವರಿಗೆ, ಟ್ವಿಟರ್ ಅನ್ನ ಇಷ್ಟಪಡುವವರಿಗೆ ಇಷ್ಟ ಆಗಬಹುದು, ಅದೇನೆ ಇನ್ಸ್ಟಾಗ್ರಾಮ್ ಅನ್ನ ಇಷ್ಟಪಡುವವರಿಗೆ ಅಂತೂ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ರೀಲ್ಸ್ ಎಲ್ಲ ನೋಡ್ಲಿಕ್ಕೆ ಆಗಲ್ಲ, ಇನ್ನು ಸೆಕೆಂಡ್ ಸ್ಟೋರಿ ಪೋಸ್ಟ್ ಮಾಡುವಂತಹ ಆಪ್ಷನ್ ಇಲ್ಲ ಸದ್ಯಕ್ಕೆ. ಸೊ ಇದೆಲ್ಲ ಜನರಿಗೆ ಇವಾಗ ತುಂಬಾನೇ ರೂಢಿ ಆಗಿರುವಂತದ್ದು. ಇವಾಗ ಸಡನ್ ಆಗಿ ಈ ರೀತಿಯಾಗಿ ಅದು ಒಂದು ಟ್ವಿಟರ್ ತರ ಅಪ್ಲಿಕೇಶನ್ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಜಾಸ್ತಿ ದಿನ ಯೂಸ್ ಮಾಡ್ತಾರಂತ ನನಗನ್ಸಲ್ಲ. ಬಟ್ ಟ್ವಿಟರ್ ಅನ್ನ ಇಷ್ಟಪಡುವವರಿಗೆ ಈ ಒಂದು ಅಪ್ಲಿಕೇಶನ್ ಇಷ್ಟ ಆಗುತ್ತೆ. ಟ್ವಿಟರ್ ಅನ್ನ ಯಾರೆಲ್ಲ ಇಷ್ಟಪಡಲ್ವೋ ಅಥವಾ ತುಂಬಾ ಜನ ಅಕೌಂಟ್ ಅನ್ನೇ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಟ್ವಿಟರ್ ಅಲ್ಲಿ, ಅವರಿಗೆಲ್ಲ ಈ ಒಂದು ಅಪ್ಲಿಕೇಶನ್ ಇಷ್ಟ ಆಗತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಬಟ್ ಹೇಳಲಿಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಇದರಲ್ಲಿ ಬೇರೆ ಬೇರೆ ಆಪ್ಷನ್ ಗಳನ್ನ ತಗೊಂಡ್ ಬಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಿದ್ರೆ ಖಂಡಿತವಾಗ್ಲು ಕ್ಲಿಕ್ ಆಗಬಹುದೇನೋ. ಸದ್ಯಕ್ಕಂತೂ ಕ್ಲಿಕ್ ಆಗತ್ತೆ ಅಂತ ಅನಿಸ್ತಾ ಇಲ್ಲ ನನಗೆ. ಸೊ ಇದು ನನ್ನ ಪರ್ಸನಲ್ ಒಪಿನಿಯನ್, ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ ಅನ್ನೋದಿದ್ರೆ ಟ್ರೈ ಮಾಡಿ ನೋಡಬಹುದು. ನೀವೇನಾದ್ರೂ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಸೊ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನನ್ನ ಪ್ರಕಾರ ಈ ಒಂದು ಅಪ್ಲಿಕೇಶನ್ ಏನಿದೆ ಅಷ್ಟೊಂದು ಕ್ಲಿಕ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರಕಾರ ಕ್ಲಿಕ್ ಆಗಬಹುದು ಅಂತ ಅನಿಸುತ್ತಾ ಇಲ್ವಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ.